कार्यक्रम झाला पण एवढ्या मोठ्या प्रमाणात महिला उपस्थित असलेले एकमेव क्षेत्र ते बेळगाव ग्रामीण क्षेत्र. आणि हे का सांगा लागले, आज रात्री आमची अक्का झोपू नये म्हणून मला असं वाटतंय, म्हणून तिच्यापर्यंत ही बातमी पोहोचावी. अक्काबाई आज रात्री जरासं गोळी घे आणि मग झोप, कारण रमेश जारकीहोळी साहेब बेळगाव ग्रामीण मध्ये आज कार्यक्रमाला हजर राहून तुझं काय खरं नाही म्हणून मेसेज देण्याचा प्रयत्न करायला लागले. त्यामुळे अक्काबाई आज रात्री जरासं एक पेग एक्स्ट्रा. आणखी एक मला मेसेज आला. ನಮಸ್ಕಾರ. ಇವತ್ತು ಬೆಳಗಾವಿಯಲ್ಲಿ ಬಿ ಜೆ ಪಿಯ ಒಂದು ಬಹಿರಂಗ ಪ್ರಚಾರ ಸಭೆಯಲ್ಲಿ ಬೆಳಗಾವಿಯ ಮಾಜಿ ಬಿ ಜೆ ಪಿಯ ಶಾಸಕರಾದಂಥ ಸಂಜಯ್ ಪಾಟೀಲ್ ಅವರು ನನ್ನ ಬಗ್ಗೆ ಬಹಳಷ್ಟು ಕೀಳವಾಗಿ ನೀಚತನದ ಒಂದು ಪ್ರಚಾರಕ್ಕೋಸ್ಕರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ನಿಭಾಯಿಸುವಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿ ಇಡೀ ಕ್ಯಾಬಿನೆಟ್ನಲ್ಲಿ ಇರುವ ಏಕೈಕ ಮಹಿಳಾ ಸಚಿವೆ, ನನಗೆ ಈ ರೀತಿಯಾದಂಥ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟನ್ನು ಕೊಟ್ಟರೆ ಅವರಿಗೆ ಬಿ ಜೆ ಪಿಯವರಿಗೆ ಈ ಮಹಿಳಾ ಕುಲ ಮತ್ತು ಮಹಿಳೆಯರ ಮೇಲೆ ಇರುವಂಥ ಗೌರವ ಎಷ್ಟು ಅನ್ನೋದನ್ನು ಇದು ತೋರಿಸುತ್ತೆ. ಬಹುಶಃ ಬಿ ಜೆ ಪಿಯವರ ಹಿರನ್ ಅಜೆಂಡಾ ಕೂಡ ಇದೇ ಆಗಿದೆ. ಬರೀ ಬಾಯಿ ಮಾತಿನಿಂದ ರಾಮ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿದ್ರೆ ಇಲ್ಲ, ಪ್ರತಿಯೊಬ್ಬ ಮಹಿಳೆಯನ್ನು ಗೌರವ ಮಾಡುವುದು ನಮ್ಮ ಹಿಂದೂ ಸಂಸ್ಕೃತಿ. ಬಾಯಿನಲ್ಲಿ ಮಾತನಾಡಬೇಕಾದ್ರೆ ಹಿಂದೂಗಳ ಬಗ್ಗೆ, ಹಿಂದೂ ಸಂಸ್ಕೃತಿ ಬಗ್ಗೆ ದೊಡ್ಡದಾಗಿ ಭಾಷಣ ಮಾಡುವಂಥ ಸಂಜಯ್ ಪಾಟೀಲ್ ಅವರ ಈ ಹೇಳಿಕೆ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಮಹಿಳೆಯರನ್ನು ಪ್ರತಿನಿಧಿಸುವ ಒಬ್ಬ ಮಂತ್ರಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ದೇಶದ ಮಹಿಳೆಯರಿಗೆ ಮಾಡಿದಂಥ ಒಂದು ಅಪಮಾನ, ಈ ಒಂದು ನೀಚ ಹೇಳಿಕೆಯನ್ನು ನಾನು ಕಡಾಖಂಡಿತವಾಗಿ ತಿರಸ್ಕಾರ ಮಾಡ್ತೀನಿ, ಖಂಡಿಸ್ತೀನಿ. ಅದೇ ರೀತಿ ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ನಾನೊಂದು ಕರೆಯನ್ನು ಕೊಡ್ತೀನಿ, ಇಂಥ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡಂಥ ಬಿ ಜೆ ಪಿಗೆ ತಾವೆಲ್ಲರೂ ಧಿಕ್ಕಾರವನ್ನು ಹೇಳಬೇಕು ಮತ್ತು ಖಂಡಿಸಬೇಕು ಅಂತ ಹೇಳಿ ಈ ಮೂಲಕ ನನ್ನ ವಿನಂತಿಯನ್ನು ಮಾಡ್ತೀನಿ. ಸಂಜಯ್ ಪಾಟೀಲ್ ಅವರು ಈ ರೀತಿಯ ನೀಚ ಹೇಳಿಕೆ, ಮಹಿಳೆಯರ ಬಗ್ಗೆ ಅಪಮಾನವನ್ನು ಮಾಡ್ತಾ ಇರೋದು ಇದೇನು ಹೊಸದಲ್ಲ. ಆದರೆ ಆಶ್ಚರ್ಯ ಏನಾಯಿತು ಅಂತಂದರೆ, ಇವತ್ತು ಅವರು ಸಭೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕುಳಿತಂಥ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಿದ್ದರು, ಅದರ ಜೊತೆಯಲ್ಲಿ ಬೆಳಗಾವಿಯ ಸಂಸದರಾದಂಥ ಮಂಗಲ ಅಂಗಡಿಯವರು ಕೂಡ ಇದ್ದರು. ವೇದಿಕೆ ಮೇಲೆ ಕುಳಿತಂಥ ಎಲ್ಲರೂ ಕೂಡ ಸಂಜಯ್ ಪಾಟೀಲ್ ಅವರ ಮಾತಿಗೆ ನಕ್ಕರು. ಆದರೆ ಇದು ಏನು ತೋರಿಸುತ್ತೆ ಅಂತಂದರೆ, ಅವರ ಹಿಡನ್ ಅಜೆಂಡಾವನ್ನು ತೋರಿಸುತ್ತೆ. ವೇದಿಕೆ ಮೇಲೆ ಇದ್ದಂಥ ಯಾರಾದರೂ ಒಬ್ಬರು ಹೋಗಿ ಇದನ್ನು ಖಂಡಿಸಿದರೆ ಖಂಡಿತವಾಗಲೂ ಬಿ ಜೆ ಪಿ ಪ್ರಾಮಾಣಿಕವಾಗಿ ಮಹಿಳೆಯರಿಗೆ ಗೌರವವನ್ನು ಕೊಡ್ತಾರೆ ಅನ್ನುವಂಥ ಒಂದು ಅರ್ಥ ಬರ್ತಾ ಇತ್ತು. ಆದರೆ ದುರ್ದೈವ, ಇವತ್ತು ಬಿ ಜೆ ಪಿಯವರ ಮುಖವಾಡ ಕಳಚಿದೆ. ನಾವೆಲ್ಲರೂ ಸೇರಿ ಈ ಬಿ ಜೆ ಪಿಯನ್ನು ಧಿಕ್ಕರಿಸೋಣ.